ಆ ಗುಲಾಬಿ ಗುಲಾಬಿ ರೋಸ್ 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 ರೋಸಾ ಹೂವೆ ರೋಸಾ ಹೂವೆ. ನನ್ ಬಂಗಾರ ಬಾಬು ಹತ್ರ ಹೋಗಿಲ್ಲ. ಏನೇ ಬಾಬಾಡಿನ ಹತ್ರ ಹೋಗ್ಲಿಲ್ವಾ? ಯಾಕೆ ಹಾಳ್ ಮಾಡಕ್ ಬಿಟ್ಟಲ್ಲೇ ಬಾಬಾಡ ಎಷ್ಟೊತ್ತಿಗೆ ನಮ್ಮ ಇಬ್ಬರು ಸಿಟಿಲೆಲ್ಲ ಹುಡುಕ್ತಾ ಇರ್ತಾರ ಕಡೆ? ನಾನ್ ಅಡ್ಡಾಯಿಂದ ಓಡ್ ಬಂದೆ. ಯಾಕೆ ತಿಂದ್ಕೋಪ್ ಜಾಸ್ತಿ ಆಯ್ತಾರೆ ನಿಂಗೆ? ನನ್ ಕತೆ ಏನಾಗ್ಬೇಕೆ? ಬಾಬಾಡಿನ ಹತ್ರ ಅಡ್ವಾನ್ಸ್ ತಗೊಂಡ್ಬಿಟ್ಟಿದ್ರ ಕಡೆ? ಅದೆಲ್ಲ ನನಗ್ ಗೊತ್ತಿಲ್ಲ, ನಾನ್ ಇವಾಗ್ಲೇ ನಿನ್ನ ನೋಡ್ಬೇಕಷ್ಟೇ. ಇವಾಗೆಲ್ಲ ಸಾಯ್ತಾಜ ಮಾರ್ಕೆಟ್ ಅಲ್ಲೇ ಸಾಯಿ, ನಾ ಬರ್ತೇನೆ. ಇವಾಗ ಏನ್ ಮಾಡೋದು? ಮತ್ತೆ ಫೋನು ಬಾಬಣ್ಣ, ಇವಾಗ ಏನಪ್ಪ ಬಾಬಣ್ಣ? ನಾನೇ ಗುಲಾಬಿ, ನಾನಿಬ್ರು ನಿನ್ನ ಹತ್ರ ಬರ್ತಾಯಿದ್ವಿ ಜಸ್ಟ್ 10 minutes ಅಷ್ಟೇ. ಇವತ್ ಮುಗಿತು ಕಡೆ ನನ್ ಕತೆ, ನಿನ್ ಬಿಟ್ಟು ಹೋಗಕ್ಕೆ ಮನ್ಸಾಯ್ತಲ್ವೇ? ಮಾತಾಡಿದ್ದೆಲ್ಲ ಸಾಕು, ನನ್ನ ಯಾವಾಗ ಹೀರೋಯಿನ್ ಮಾಡ್ತೇನೆ? ನಿನ್ನ ಹೀರೋಯಿನ್ ಟೈಮ್ ಬರ್ಲಿ ಮಾಡ್ತೇನೆ. ಗೂಬೆ ಇಲ್ಲೇ ನಿಂತವಳೆ, ಹೆಂಗ್ ನಿಂತವಳು ನೋಡು, ಒಳ್ಳೆ ಗರ್ಡ್ಗಮ್ಮ ನಿಂತಂಗೆ. ಏನೇನು ಮಕ್ಕ ಮುಚ್ಚ, ಆ ಬಾಬಣ್ಣನ ಹತ್ರ ಯಾಕೆ ಹೋಗಿಲ್ಲ ನೀನು? ಯಾರನ್ ಕೇಳೋ ತಗೊಂಡೆ ನಿನ್ ಅಡ್ವಾನ್ಸು? ನನ್ ಬಾಕಿ ದುಡ್ಡು ಕೊಟ್ಟ ನೀನು, ಅದಕ್ಕೆ ಡೇಟ್ ಕೊಟ್ಟೆ. ನೀನ್ ಹೋಗ್ಲಿಲ್ಲ ಅಂದ್ರೆ ಬಾಬಣ್ಣ ಸಾಯಿಸ್ಬಿಡ್ತಾನ ಕಡೆ. ಸಾಯಿಸ್ಬಿಡ್ಲಿ, ರೋಗ ಬಂದ್ ಸಾಯಕಿನ್ನ ಅವ್ನ ಕೈಯಲ್ಲಿ ಸಾಯೋದೇನೆ ಎಷ್ಟೋ ವಾಸಿ. ನಿಂಗೇನೆ ಹೇಳ್ಬಿಡ್ತೀಯ, ಅವ್ನ್ ಸಾಯಿಸೋದ್ ನನ್ನ ನಿನ್ನಲ್ಲ. ಇಷ್ಟಕ್ಕೂ ಅವ್ನಿಗೆ ರೋಗ ಇದೆ ಅಂತ ಯಾವ ಹೇಳ್ದ? ಸುಳ್ಳು. ನೀನೇನಾದ್ರೂ ಮಲಗಿದ್ದ? ನಾನ್ ಮಲಗುದ? ನಾನು ನಿನ್ನ ಅವನ್ ಜೊತೆಗೆ ಹೆಂಗ್ ಮಲಗಿಸ್ಬೇಕು ನಂಗೆ ಗೊತ್ತು ಕಡೆ. ಬಾರ ನಿನ್ನ ಯಾರದು ಕಸ್ಟಮರ ಹುಡುಗ ಚೆನ್ನಾಗಿ ಅವನೇ, ಎಷ್ಟು ಕೊಟ್ರು? ಅವನು ಅಂತವನೇನಲ್ಲ. ಓಹೋ ಲವರು, ಹಾಗಾದ್ರೆ ಒಂದ್ ಕೆಲಸ ಮಾಡಪ್ಪ, ನೀ ಇಲ್ಲೇರು, ನಾವ್ ಒಂದ್ ಗಂಟೆಲ್ ಬಂದ್ಬಿಡ್ತೀವಿ. ಬಾರ್ಯಾಡ್ದು ಬಿಟ್ಟ ಒಬ್ಬ ರೆಸ್ಪೆಕ್ಟಬಲ್ ಬ್ರೋಕರ್ಗೆ ಇವ್ರ ಕೈ ಹೊಡಿಸ್ತಾ. ಗುಲಾಬಿ ಇವನ್ಗೆ ಎಷ್ಟು ಕೊಡ್ಬೇಕು? 20,000. ಯಾಕೆ ನೀನ್ ಕೊಡ್ತೀಯ? ನಾನೇ ಕೊಡ್ತೀನಿ. ನಿನ್ಗೆ ಯಾಕೆ ಗುರು, ನನ್ ಕಷ್ಟ ನಾನ್ ನೋಡ್ಕೋತೀನಿ. ನೀನಿರೋ ನಡಿ ನಡಿ, ಆಲ್ರೆಡಿ ಅಡ್ವಾನ್ಸ್ ಒಂದ್ 20, ಇದೊಂದ್ 20. ಸೂಪರ್, ಡಬಲ್ ಪ್ರಮೋಷನ್ ತರ. ಬನ್ನಿ. ಈ ಡಬ್ಬದಿಂದ ಅದೆಂಗ್ ದುಡ್ಡು ತೆಗಿತಾರೋಪ್ಪ? ಏ ಹುಡ್ಗಿ, ಬಾಸ್ ಒಳ್ಳೆ ಕ್ಯಾಶ್ ಪಾರ್ಟಿ ಅನ್ಸುತ್ತೆ, ಬಿಡ್ಬೇಡ ಬಿಡ್ಬೇಡ ಇಟ್ಕೋ, ಲೈಫ್ ಫುಲ್ಲು ಸೆಟ್ಲ್ ಆಗ್ಬಿಡ್ತೀಯ. ಅಯ್ಯೋ ಈ ಖಾಲಿ ಪೀಲಿ ಅರ್ಧರಾತ್ರಿ ಗಂಟೆ ನಿಂತ್ಕೊಂಡು ಬಿಸ್ನೆಸ್ ಮಾಡೋದು ಏನಕ್ಕೆ ಕೇಳೋ? ಅವ್ನು ಇಟ್ಕೊಂಡೆ ಅನ್ಕೋ, ಕಸ್ಟಮರ್ ಅಷ್ಟು ಜನ ನಿನ್ನ ಕೈಯಲ್ಲಿ ಇರ್ತಾರೆ. ಸಾಕು, ಫೋನಲ್ಲೇ ಎಲ್ಲ ಬಿಸ್ನೆಸ್ ಮಾಡ್ಕೋಬೋದು. ನಿನ್ ಮಾತಾಡದೆ ಇರಕ್ಕೆ ಎಷ್ಟು ತಗೊಂತೀಯ? 100. ಅಯ್ಯೋ ಒಳ್ಳೆ ಕೆಲಸ ಮಾಡಿದೆ, ಇಲ್ಲಾಂದ್ರೆ ನೀನು ಬಿಡ್ತಾನೆ ಇರಲಿಲ್ಲ. 20,000 ಇನ್ಯಾವತ್ತೂ ಅವಳು ತಂಟೆಗೆ ಹೋಗ್ಬೇಡ. ಯಾಕೆ ಮದುವೆ ಮಾಡ್ಕೋತೀಯ? ನಂಗಿನ್ನ ದುಡ್ಡು ಬೇಕು. ನಿನ್ಗೆ ಹೊಡೆದ್ರು ಬುದ್ಧಿ ಬಂದಿಲ್ವಾ? ಅದ್ ನಮ್ಗೆ ಅಭ್ಯಾಸ ಆಗ್ಬಿಡದೆ, ಅದೇನೋ ಮಡಗ್ಬಿಟ್ಟು ಅಮುಗ್ದಲ್ಲ, ಅದು ಮಾಡು. ಇದನ್ನೇನು ಜೆರಾಕ್ಸ್ ಮಿಷನ್ ಅನ್ಕೊಂಡ್ಯಾ? ಅದಕ್ಕೆ ಲಿಮಿಟೇಷನ್ಸ್ ಇರುತ್ತೆ. ನಮ್ಮ ಹತ್ರ ಈ ಕತೆಗಳು ಹೇಳ್ಬೇಡಮ್ಮ, ತೆಗಿ. ಇಲ್ಲಿ ನಿನಗೆ ಹೊಡೆದ್ರೆ ಕ್ಯಾಮ್ರಲ್ಲಿ ಕಾಣುತ್ತೆ. ಇರೋ ಎಲ್ಲಿ ಕಾಣಿಸ್ತೀವಿ? ಎಲ್ಲ ಕಾಣಿಸೋದು ತೆಗೆ. ಏನ್ ಮಾಡ್ದೆ ಗುರು ನೀನು? ಹೋದ್ನಾ? ಓಕೆ ಬಾಯ್. ಇಲ್ಲ, ಪ್ರಜ್ಞೆ ತಪ್ಪಿದೆ ಅಷ್ಟೇ, ಎದ್ಮೇಲೆ ಅವನೇ ಹೊರಟೋಗ್ತಾನೆ. ಅಯ್ಯೋ ಈ ರೋಡಲ್ಲಿ ಪೊಲೀಸ್ ಪೆಟ್ರೋಲಿಂಗ್ ಜಾಸ್ತಿ, ಅವ್ರು ಬಂದ್ರೆ ಸಿಗಾಕೋತೀವಿ. ಸರಿ, ಇವಾಗ ಏನ್ ಮಾಡೋದು? ಹಲೋ ಬಾಸ್, ನಾನ್ ಹಬಿ. ಏನೋ ಇಷ್ಟೊತ್ತು ರಾತ್ರಿ ಇಲ್ಲಿ, ಈ ನಂಬರ್ ಯಾರ್ದು? ಅದನ್ನೆಲ್ಲ ಆಮೇಲೆ ಹೇಳ್ತೀನೋ, ನೀನ್ ನನ್ಗೆ ಅರ್ಜೆಂಟ್ ಆಗಿ ಹೆಲ್ಪ್ ಮಾಡ್ಬೇಕು. ಅದು ನಿಮ್ ಸಂಬಂಧಕ್ರ ಯಾರು ACP ಇದಾರೆ ಅಂದ್ಯಲ್ಲ? ಹೌದು, ACP ದುರ್ಗಾ, ನನ್ನ ಡ್ಯಾಡಿ ಕಸಿನ್. ಅದೇನಂದ್ರೆ ನಾನು ಇಲ್ಲಿ ಒಬ್ಬನ ಹೊಡೆದೆ, ಅವ್ನ ಪ್ರಜ್ಞೆ ತಪ್ಪಿದ್ದಾನೆ. ನೀನು ಹೊಡೆದ? ಹೌದ. ಲೈ ನೀನ್ ACP ದುರ್ಗಾ ಅವ್ರ ಹತ್ರ ಮಾತಾಡಿ, ನನ್ನ ಬಿಡಿಸೋದಕ್ಕೆ ಹೇಳೋ. ನಡಿಯೋ, ಕುತ್ಕೋ ಕುತ್ಕೋ ಅಲ್ಲಿ. ಇಂಡಿಸೆಂಟ್ ಫೆಲೋಸ್. ಯು ಆರ್ ರೈಟ್.
ಏನ್ ಗುರು ಆಶ್ಚರ್ಯವಾಗಿದ್ಯಾ? ನನಗೂ ಇಂಗ್ಲಿಷ್ ಬರುತ್ತೆ. ವಾಟ್ ನೇಮ್? ಟೇಕ್ ದ ಸೋಡಾ, ಟೇಕ್ ದ ವಾಟರ್ ಬಾಟಲ್, ಓಪನ್ ಬ್ಲೌಸ್, ರಿಮೂವ್ ದುಪಟ್ಟ, ಯು ಕಿಸ್. ಏನ್ ಗುರು, ಪೊಲೀಸ್ ಸ್ಟೇಷನಲ್ಲಿ ಜಾಸ್ತಿ ಇಂಗ್ಲಿಷಲ್ಲಿ ಮಾತಾಡು, ನಾವು ಬೇಗ ಆಚೆ ಬರ್ಬೋದು. Excuse me. Excuse me. ಇಲ್ಲಿ ಸ್ಟೇಷನ್ ಇನ್ಚಾರ್ಜ್ ಯಾರು? Who is the station in charge? Hello, excuse me. ಸರ್, ಏನ್ ಸರ್, ಸಿಎ ಬರೋವರೆಗೂ ಏನೂ ಆಗಲ್ಲ, ಇಲ್ಲಿ ಬಂದು ಕೂತ್ಕೊಳ್ಳಿ, ಬನ್ನಿ. ಯಾಕೆ ಸರ್, ಅವ್ರೇನು ಮಾಡಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ, ಪ್ಲೀಸ್ ವೇಕ್ ಅಪ್. ಹಲೋ, ಸರ್, ಐ ವಾಂಟ್ ಟು ಮೇಕ್ ಎ ಕಾಲ್, ಐ ವಾಂಟ್ ಟು ಟಾಕ್ ಟು ಎಸಿಪಿ ದುರ್ಗಾ. ಕಲಾಸಿಪಾಳ್ಯ ಪಾಪಣ್ಣ ಗೊತ್ತಾ? ಹಲೋ, ಎಕ್ಸ್ಕ್ಯೂಸ್ ಮೀ, ಪ್ಲೀಸ್ ವೇಕ್ ಅಪ್. ಏನ್ರ ನಿಮ್ ರಾಮಾಯಣ? ಎ ಟಿ ಎಂ ಹತ್ರ ಕಾಣಿಸ್ದ ಸರ್, ಇಲ್ಲಿ ಬಂದು ಓವರ್ ಆಗಾಡ್ತಾ ಇದ್ದಾನೆ. ಏಯ್, ಹೇಳ್ಕೊಂಡಾಗ ಒಳಗಾಕ. ಏಯ್ ಬಾರ. ಏಯ್, ಹುಷಾರ. ನೆಮ್ಮ ಜಾಗ ಮಲಗಕ್ಕ ಬಿಡಲ್ವಲ್ರ. ಥೈ ಗಾಡ್ ಡ್ಯಾಮ್ ಇಟ್. ಏಯ್, ಬೈಕ್ ಸೈಡ್ ಅಲ್ಲ ಹಾಕೋ. ಏಯ್, ಇವನ್ ಯಾರೋ? ನಮಸ್ತೆ ಸರ್. ಸಲಾಮ್ ಸಾಬ್. ಹಾ, ಏನೇ ನೀನ್ ಇಲ್ಲಿ ಬಂದಿದ್ಯಾ? ಈ ಏರಿಯಾಗೆ ಯಾವಾಗ್ಲೂ ಬರಲ್ಲ ಅಲ್ವಾ? ಏನ್ ಕೇಸಯ್ಯ ಇದು? ಈ ಹುಡುಗಿ ಜೊತೆ ತಿರುಗ್ತಾ ಇದ್ದ ಸರ್, ಕರ್ಕೊಂಬಂದೆ. ಅವನಂತವನಲ್ಲ ಸರ್, ನಮ್ ಕೃಷ್ಣ ಅವನ ಹತ್ರ ಸುಮ್ನೆ ಗಲಾಟೆ ಮಾಡ್ಕೊಂಡು. ಏನ್ ಗಲಾಟೆ? ಸೆಂಟ್ರಲ್ಲಿ ಅದೇನೋ ದುಡ್ಡಿನ ಡಬ್ಬ ಇದೆ ಸರ್, ಅದ್ರಲ್ಲೇನೋ ಒತ್ತಿದ್ರೆ ದುಡ್ಡು ಬರುತ್ತಲ್ಲ, ಎ ಟಿ ಎಂ ಸೆಂಟರ್, ಆ ದುಡ್ಡಿನ ಡಬ್ಬದಲ್ಲೇ ಸರ್. ಅವನ ಹತ್ರ ದುಡ್ಡಿಸ್ಕೊಂಡು ನಮ್ ಕೃಷ್ಣ ಗಲಾಟೆ ಮಾಡ್ದ. ಆ ಗಲಾಟೆಲಿ ತಲೆ ಗೇಟ್ ಬಿದ್ದು ಕೃಷ್ಣ ಕೆಳಗ್ ಬಿದೋದ ಸರ್. ಸರ್, ಇದ್ರಲ್ಲಿ ಅವ್ರದ್ದೇನು ತಪ್ಪಿಲ್ಲ ಸರ್, ಬರೀ ನನ್ನ ಕಾಪಾಡಕ್ಕೆ ಅವ್ರ ಹಿಂಗ್ ಮಾಡಿದ್ದು ಸರ್. ಸರ್, ನಾನು ಇಲ್ಲಿವರೆಗೂ ಅವ್ರ ಬಗ್ಗೆ ಇಷ್ಟ ಚೆನ್ನಾಗಿ ಮಾತಾಡಿರೋಂಗೆ ಬೇರೆಯವ್ರ ಬಗ್ಗೆ ಮಾತಾಡಿದ್ದೀನ? ಪ್ರತಿದಿನ ನನ್ನ ಕರ್ಕೊಬಂದು ಈ ಜೈಲಲ್ಲಿ ಹಾಕ್ಬಿಡ್ತೀರಾ ಸರ್? ಆಮೇಲೆ ಕೃಷ್ಣ ಬಂದು ನಿಮಗ್ ದುಡ್ಡು ಕೊಟ್ಬಿಟ್ಟು ನಾನು ಇಲ್ಲಿಂದ ಕರ್ಕೊಂಡೋಗ್ತಾನೆ ಸರ್. ಅವನ ಬಗ್ಗೆ ನಾನು ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂದ್ರೆ ಅವನ ಎಂಥವನು ಅಂತ ಅರ್ಥ ಮಾಡ್ಕೊಳ್ಳಿ ಸರ್. ಅಂದ್ರೆ ನಿನ್ ಮಾತನ್ನ ಕೇಳೋನ್ನ ಬಿಡ್ಬೇಕಾ? ಅವನೇನ್ ಜೆಂಟಲ್ ಮ್ಯಾನ? ಪ್ಲೀಸ್ ಸರ್, ನನ್ ಮಾತ್ ಕೇಳಿ ಸರ್. ಪ್ಲೀಸ್ ಸರ್, ಹೋಗ್ಲಿ, ಬಿಡ್ಬೇಡಿ ಸರ್. ಆದ್ರೆ ಒಂದ್ ಫೋನ್ ಆದ್ರೂ ಮಾಡಕ್ ಬಿಡಿ ಸರ್. ಏಕೆ, ಅವನ ಹತ್ರ ಫೋನ್ ಇಲ್ವಾ? ಸರ್, ಬ್ಯಾಟ್ರಿ ಆಗೋಗಿದೆ ಸರ್. ಸರ್, ಒಂದ್ ಫೋನ್ ಸರ್. ಓಕೆ ಓಕೆ, ಏಯ್, ಅವನ ಫೋನ್ ಕೊಡೋ, ನಾನು ಆಚೆ ಹೋಗಿ ಬರ್ತೀನಿ. ಹ್ಮ್, ಲೇ ಆದಿ, ಆ ಸೆಲ್ನ ಓಪನ್ ಮಾಡ. ಹಲೋ ಬಾಸ್, ನಾನೇ ಮಾತಾಡ್ತಿದ್ದೀನಿ. ಆ ಸ್ಟೇಷನ್ ಇಂದ ಮಾತಾಡ್ತಿದ್ದೀನೋ? ಯಾವ ಸ್ಟೇಷನ್ ಸರ್? ಮೊಘಲ್ಪುರ. ಮೊಘಲ್ಪುರ ಸ್ಟೇಷನ್ ಇಂದ. ನೀನು ನಿಮ್ಮ ಎಸಿಪಿ ಹತ್ರ ಮಾತಾಡ್ದ? ಈ ಟೈಮಲ್ಲಿ ಫೋನ್ ಮಾಡಿದ್ರೆ ಚೆನ್ನಾಗಿರಲ್ಲ ಕಣ. ಅಯ್ಯೋ, ಪ್ರಾಬ್ಲಮ್ಸ್ ಹೇಳಿ ಕೇಳಿ ಬರಲ್ಲ ಕಣೋ. ನೀನೇನ್ ಮಾಡ್ತೀಯ ಗೊತ್ತಿಲ್ಲ, ಇನ್ನೊಂದ್ ಕಾಲ್ ಗಂಟೆಲಿ ಎ ಸಿ ಪಿ ಅವ್ರಲ್ಲಿ ಇರ್ಬೇಕು, ನನ್ನ ಬಿಡಿಸ್ಬೇಕು. ದಟ್ಸ್ ಆಲ್. ಸರಿ, ಮಾಡ್ತೀನಿ. ಥ್ಯಾಂಕ್ ಯು.
ಸರ್ ಕೂತ್ಕೊಳ್ಳಿ ಸರ್. ಇಟ್ಸ್ ಓಕೆ. ಟೀ ಕಾಫಿ ಏನಾದ್ರು ತಗೋತೀರಾ? ಕಾಫಿ. ಯಾ, ಟು ಕಾಫಿ. ನರಸಿಂಹ, ಮೂರು ಕಾಫಿ ಸ್ಪೆಷಲ್ಲು ಪ್ಲೀಸ್. ಅಭಿರಾಮ್ ಅಂದ್ರೆ ಯಾರು? ಅಭಿರಾಮ್ ಅಂದ್ರೆ ನೀವೇ? ನಮಸ್ತೆ. ದುರ್ಗಾ, ಐಪಿಎಸ್. ಏನ್ ನಿಮ್ ಕತೆ? ಮೇಡಮ್, ನಾನು ಬೋಸ್ ಕೊಲಿಗು. ಗೊತ್ತು, ಅದಕ್ಕೆ ನಾನ್ ಬಂದಿರೋದು. ಈ ಹುಡುಗಿ, ಇವಳ ಹೆಸರು ಗುಲಾಬಿ. ಅಂದ್ರೆ ಅವಳು ಹುಡುಗಿ. ಗೊತ್ತು, ಏನಾಗ್ಬೇಕು ಹೇಳು. ಅಂದ್ರೆ ಅದು ಆಫೀಸಿಂದ ಮನೆಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ. ಒಂದ್ ನಿಮಿಷ ಇರು. ಜೋಕು ಜೋಕು ಜೋಕಪ್ಪ ಜೋಕು. ನೀನ್ ಹೇಳು. ಆಫೀಸಿಂದ ಮನೆಗೆ ಹೋಗ್ಬೇಕಾದ್ರೆ ತುಂಬಾ ಜೋರಾಗಿ ಮಳೆ ಬರ್ತಾ ಇತ್ತು. ನನ್ ಕಾರ್ ನಿಂತೋಗಿತ್ತು. ಅಲ್ಲೇ ಹುಡುಗಿ ನನಗೆ ಪರಿಚಯ ಆಗಿತ್ತು. ಅದಾದ್ಮೇಲೆ ಮಳೆ ಬಂತು, ನೆಂದ್ರಿ, ಮೂಡ್ ಬಂತು, ಹಾಡಾಕಿದ್ರಿ. ಮುಂದಕ್ಕೆ ಹೇಳು, ಏನ್ ನಡೀತು? ಲೊಲ್ಲಿ ಕೃಷ್ಣ ಅನ್ನೋನು ಈ ಹುಡುಗಿಯವ್ರ ಬ್ರೋಕರ್. ಅವನು ಭಂಡಾರ್ ಬಾಬು ಅನ್ನೋ ಕಾರ್ಪೊರೇಟರ್ ಹತ್ರ ಅಡ್ವಾನ್ಸ್ ಇಸ್ಕೊಂಡಿದ್ದಾನೆ. ಆದ್ರೆ ಈ ಹುಡುಗಿಗೆ ಅಲ್ಲಿಗೆ ಹೋಗೋದಕ್ಕೆ ಇಷ್ಟ ಇಲ್ಲ. ಆ ದುಡ್ಡನ್ನ ನಾನು ವಾಪಸ್ ಕೊಡ್ತೀನಿ ಅಂತ ಹೇಳ್ದೆ. ಅವನ ಜೊತೆ ಎಟಿಎಂಗೆ ಹೋದ್ವಿ ನಾವು. ಅವನ ದುಡ್ಡು ಕಿತ್ಕೊಂಡು ಇನ್ನೂ ದುಡ್ಡು ಬೇಕು ಅಂತ ಕತ್ತಿ ತಗೊಂಡು ಬೆದರಿಸ್ತ ಮೇಡಮ್. ಆಗ ನಾನು ಅವನಿಗೆ ಹೊಡೆದೆ ಮೇಡಮ್. ಆಗ ಅವನು ಪ್ರಜ್ಞೆ ತಬ್ಬಿದ್ದೋದ. ಇದೇ ನಡೆದಿದ್ದು. ಅಂದ್ರೆ ಈ ಹುಡುಗಿಗೇನು ಗೊತ್ತಿಲ್ಲ. ನೀವು ಹೇಗಾದ್ರೆ ಅವನಿಂದ ಈ ಹುಡುಗಿನ ಕಾಪಾಡಬೇಕು ಮೇಡಮ್, ಪ್ಲೀಸ್. ಮುರಳಿ ಮೇಡಮ್, ಈ ಕೃಷ್ಣ ಯಾರಪ್ಪ? ಅವನೊಬ್ಬ ಬ್ರೋಕರ್ ಮೇಡಮ್. ಹೌದಾ? ಅವನೆಲ್ಲಿ ಹೋಗ್ತಾನೆ ಅಲ್ಲಿ ದೊಡ್ಡ ಗಲಾಟೆನೆ. ಅವನಿಗೇನು ಅಷ್ಟು ಒಳ್ಳೆ ಹೆಸರಿಲ್ಲ ಮೇಡಮ್. ಇದ್ರ ಕತೆ ಏನು ಮೇಡಮ್? ಇದಕ್ಕೆ ಬ್ಯಾಕ್ ಗ್ರೌಂಡ್ ಏನಯ್ಯ? ಅವನೇನು ಒಳ್ಳೆಯವನಲ್ಲ ಮೇಡಮ್, ಬೇಜಾನ್ ಕೇಸ್ಗಳಿದೆ ಅವನ ಮೇಲೆ. ಹಾಗ ಮತ್ತೆ ಆ ಲುಲ್ಲಿ ಬಗ್ಗೆ ನಮ್ಗೆ ಹಾಕಿದ್ದಲ್ಲ? ನೋಡು, ನಾಳೆನೆ ಅಲ್ವ ಎಲೆಕ್ಷನ್ಸ್. ಹೌದು ಮೇಡಮ್. ಅದ್ ನೀನ್ ನೋಡ್ಕೋ. ಶೂರ್. ನಾನು ಇಲ್ಲಿ ಫೈಲ್ ಕ್ಲೋಸ್ ಮಾಡ್ತೀನಿ, ಕೆಲಸ ಮುಗ್ದೋಗುತ್ತೆ. ಏನಪ್ಪ ಅಭಿ, ನಿಮ್ ಪ್ರಾಬ್ಲಮ್ ಸಾಲ್ವ್ ಆಯ್ತು. ನೀನ್ ಹೋಗ್ ಬಾ. ಥ್ಯಾಂಕ್ ಯು ಮೇಡಮ್. ಒಂದ್ ನಿಮಿಷ. ಏನು? ಅಯ್ಯೋ, ಸಾಫ್ಟ್ವೇರ್ ಕತೆಗಳೆಲ್ಲ ನಮಗ್ ಗೊತ್ತಿಲ್ವಾ? ನಿಮ್ಗಲ್ಲಪ್ಪ, ನೀನು ಹೋಗು ಹೋಗು ಹೋಗಪ್ಪ. ನೀನ್ ಬಾ ಹೇಳ್ತೀನಿ. ಏನ್ ಗುಲಾಬಿ, ಯಾಕೆ ಹೇಳ್ಕೊಂಡ್ ಬರ್ತಿದ್ಯಾ ಹೇಳು? ಎಂತ ಕೆಲಸ ಮಾಡ್ದೆ ಗುರು? ಆ ಕೃಷ್ಣನ್ ಹೆಸರು ಹೇಳ್ಬಿಟ್ಟು ತಪ್ಪು ಮಾಡ್ದೆ. ಇಲ್ವಲ್ಲ, ಇವ್ರು ಅವನ ಮೇಲೆ ಕೇಸ್ ಎಲ್ಲ ತೆಗ್ದಾಕಿ ಫೈಲ್ ಕ್ಲೋಸ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಈಗ ನಾವೇ ಅವನಿಗೆ ಫೇವರ್ ಮಾಡ್ದ ಹಾಗೆ. ಫೈಲ್ ಕ್ಲೋಸ್ ಮಾಡದಂದ್ರೆ ಸಾಯಿಸೋದು. ಹೋದ್ರೆ ಹೋಗ್ಲಿ, ಪೀಡೆ ತೊಳಕ್ತು. ಗುರು, ಪಾಪ ಗುರು, ನಾನ್ ಕಷ್ಟದಲ್ಲಿದ್ದಾಗ ತುಂಬಾ ಸಹಾಯ ಮಾಡಿದ್ದ. ಅಷ್ಟೇ ಅಲ್ಲ, ಅವನ್ಗೆ ಅಮ್ಮ ತಂಗಿನೂ ಇದಾರೆ. ಅವನಿಂದನೇ ಬದುಕ್ತಾ ಇರೋದು. ಅವನ್ ಸತ್ತೋದ್ರೆ ಅವ್ರು ಬದುಕಲ್ಲ. ಪಾಪ ಅವರು, ಅವನ್ನ ಸಾಯಿಸೋದ್ ಬೇಡ ಗುರು. ಹೌದು, ನಾನೇ ಕಣೋ. ನೋಡು ಬೋಸ್, ಮೊದ್ಲು ನಾನ್ ಕೇಳೋದಿಕ್ ಉತ್ತರ ಕೊಡು. ನಿನ್ ಫ್ರೆಂಡ್ ಒಳ್ಳೆಯವನೋ ಅಲ್ವೋ? ಅದೇನಿಲ್ಲ ಕಣೋ. ಮೊದ್ಲು ಆ ಹುಡುಗಿನ ಕಾಪಾಡು ಅಂತ ಹೇಳ್ದ, ಕಾಪಾಡ್ದೆ. ಆದ್ರೆ ಈಗ ನೋಡಿದ್ರೆ ಆ ಬ್ರೋಕರಿಂದಾನು ಅವಳನ್ನ ಕಾಪಾಡು ಅಂತ ಹೇಳ್ತಿದ್ದಾನೆ. ಅವನ್ಗೇನ್ ಹುಚ್ಚಿಚ್ಚಿ ಹಿಡ್ದಿದ್ಯಾ ಏನು? ನನ್ನ ಏನ್ ಅಂದ್ಕೊಂಡಿದ್ದಾನೆ? ಅದಕ್ಕೆ ಅವನ ಮೇಲೆ ಅನುಮಾನ ಬಂದು ನಿನ್ಗೆ ಫೋನ್ ಮಾಡ್ದೆ. ಈಗ ಉತ್ತರ ಹೇಳು. ಹಾಗ ಸರಿ ಬಿಡು. ಆದ್ರೆ ನಂಗೊಂದ್ ಸಣ್ಣ ಅನುಮಾನ, ಅವನ್ ಜೊತೆಲಿ ನಿಂಗೂ ಏನಾದ್ರೂ ಇನ್ವಾಲ್ವ್ಮೆಂಟ್ ಇದೆಯಾ? ತಿರುಗ್ತಾ ಇರ್ತೀರ ರಾತ್ರಿ ಎಲ್ಲ? ಹಾ, ಹುಷಾರು. ನನ್ ಬಗ್ಗೆ ಗೊತ್ತಲ್ಲ, ಬೆಂಡೆತ್ ಬಿಡ್ತೀನಿ. ಮಾಡ್ತೀನಿ ಮಾಡ್ತೀನಿ. ಹಾ ಮಾಡ್ತೀನಿ ಅನ್ನಲ್ಲ, ಹಾ ಹೇಳದ್ನಲ್ಲ ಮಾಡ್ತೀನಿ ಅಂತ. ನಿನ್ ಮೊದ್ಲು ಫೋನ್ ಇಡು, ನಂಗ್ ಸ್ವಲ್ಪ ಕೆಲ್ಸ ಇದೆ. ಇಡು ಫೋನು. ಹಾ, ಏಹೆ. ಹಾ ಹೇಳು. ಬರ್ತೀನಿ, ಆದ್ರೆ ಸ್ವಲ್ಪ ಲೇಟು. ಏನಾಗತ್ತೆ? ಪೊಲೀಸ್ ಸ್ಟೇಷನ್ ಅಲ್ಲಿ ಸ್ವಲ್ಪ ಕಿರಿಕಿರಿ ಅಷ್ಟೇ. ನೀನ್ ಮಲ್ಕೋ, ಸುಮ್ನೆ ಯಾಕೆ ತೊಂದ್ರೆ ಕೊಡ್ತಾ ಇದೀಯಾ? ಹಾ ನೋಡು, ನಾನ್ ಮನೆಗ್ ಲೇಟ್ ಆಗಿ ಬಂದೆ ಅಂತ ನೀನೇನಾದ್ರೂ ಬೈದೆ ಅನ್ಕೋ, ನಾನ್ ಮನೆಗ್ ಬಂದ ತಕ್ಷಣ ನೀನ್ ಚೆನ್ನಾಗ್ ಹೊಡೆದು ವಾಂತಿ ಬರೋ ಹಾಗೆ ಮಾಡ್ತೀನಿ. ನನಗೂ ಎರಡು ಪೆಗ್ ಎತ್ತಿಟ್ಟಿರು, ಈಗ ಮಲ್ಕೋ. ಯಾರು ಮೇಡಮ್? ನನ್ ಗಂಡ. ನಾನ್ ಯಾವಾಗ ಬೇಗ ಹೋಗ್ಬೇಕು ಅನ್ಕೋತೀನೋ, ಈ ಪೊಲೀಸ್ ಸ್ಟೇಷನ್ ಅಲ್ಲಿ ಏನಾದ್ರೂ ಒಂದ್ ಕೆಲ್ಸ ಬರತ್ತೆ.
ಎಲ್ಲ ನಿನ್ ಸಿ ಐ ಡಾಕ್ಟ್ರೆ, ಇವನಿಗೆ ಪ್ರಜ್ಞೆ ಬರಲೇಬೇಕು. ಒಂದು ಕೇಸಲ್ಲಿ ಬೇಕಾಗಿರೋ ವ್ಯಕ್ತಿ, ಮೇನ್ ವಿಟ್ನೆಸ್. ನಮ್ ಪ್ರಯತ್ನ ನಾವು ಮಾಡ್ತಾ ಇದೀವಿ ಸರ್. ಜ್ಞಾನ ಬಂದಿಲ್ಲ ಅಂದ್ರೆ ಸ್ವಲ್ಪ ಕಾದು ಸ್ಪೆಷಲ್ ಟ್ರೀಟ್ಮೆಂಟ್ ಶುರು ಮಾಡೋಣ. ಏನೋ ಒಂದ್ ಮಾಡಿ ಬೇಗ. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಏಟ್ ತಿಂದು ಇಷ್ಟೊತ್ ಗಂಟ ಉಸಿರಾಡ್ಕೊಂಡಿದ್ದವರು ಯಾರೂ ಇಲ್ಲ. ಕಷ್ಟಪಟ್ಟು ಕರ್ಕೊಂಡ್ ಬಂದಿದ್ದೀನಿ. ಬೇರೆ ಏನು ಟ್ರೀಟ್ಮೆಂಟ್ ಇಲ್ವಾ ಡಾಕ್ಟರ್? ಇಲ್ಲದೆ ಏನು ಇದೆ, ಕರೆಂಟ್ ಶಾಕ್ ಕೊಟ್ಬಿಡೋಣ. ಕರೆಂಟ್ ಶಾಕ್? ನಾನು ಎಲ್ಲಿದ್ದೀನಿ? ಯಾರು ನೀವೆಲ್ಲ? ಏನಾಗಿದೆ ನನಗೆ? ಯಾರೇ ಬಂದಿದ್ದೆ? ನಾನು ಹೇಳ್ತೀನಿ ಮಗನೇ. ನೆನ್ಪಾಯ್ತು ಇನ್ಸ್ಪೆಕ್ಟರ್ ಅಲ್ವಾ ನೀವು? ನೆನ್ಪಾಯ್ತಾ? ಒಳ್ಳೆ ಕೆಲಸ ಆಯ್ತು. ಈ ತರ ಕಾಯಿಲೆಗಳಿಗೆ ನಿಮ್ ಟ್ರೀಟ್ಮೆಂಟ್ ಸರಿ. ಡ್ಯಾಮ್ ಟೈರ್ಡ್, ನೋ ಮೋರ್ ಪೇಷನ್ಸ್. ಡಾಕ್ಟರ್ ಕಿಲಾಡಿ ನನ್ ಮಗನೇ. ಏನ ಆ ದುಡ್ಡಲ್ಲಿ? ಯಾವ ದುಡ್ಡು? ನನ್ಗೆ ಅನಾವಶ್ಯಕವಾಗಿ ಕೋಪ ಬರಿಸ್ಬೇಡ. ನೂರಾ? ಕೊಟ್ಟೆ ಕೊಟ್ಟೆ ಕೊಟ್ಟೆ. ತಗೊಳ್ಳಿ, ನಮಸ್ಕಾರ. ಏನಾಯ್ತು ಅಂತ ಕೇಳಿದ್ರೆ ಏನು ಹೇಳ್ತಾ ಇಲ್ಲ ಮೇಡಮ್. ಹೇಳೋ ಸರ್. ಅಲ್ಲ ಸರ್, ಏನ್ ಹೇಳ್ಬೇಕು ಸರ್? ದುಡ್ಡು ತೆಗಿ ಮೇಡಮ್. ದುಡ್ಡು ತೆಗಿ. ಅಲ್ಲಿ ಕೊಡು. ನಿನ್ ಮೇಲೆ ಎಷ್ಟು ಕೇಸ್ ಇದೆ? ಮೂರು ಕೇಸ್ ಇದೆ ಮೇಡಮ್. ಇಲ್ಲ ಮೇಡಮ್, ಎಂಟು ಕೇಸ್ ಇದೆ ಅವನ ಮೇಲೆ. ಅಂದ್ರೆ ತಲೆಗೆ ಏಟ್ ಬಿದ್ದಿದ್ಯಲ್ಲ, ಬರ್ತೋಗ್ಬಿಟ್ಟೆ. ನಿನ್ ಬಗ್ಗೆ ನಿಂಗೆ ಗೊತ್ತಿಲ್ಲ. ಹೇಯ್, ಇದೆಲ್ಲ ನಿಂಗೆ ಬೇಕೇನೋ? ನಿನ್ನ ಸಾಯಿಸ್ಬಿಡ್ತೀನಿ ಮೇಡಮ್. ನಿಮ್ಮ ಕೈ ಮುಗಿತೀನಿ. ನಗೇನು ಬಾಬೇಡಿ, ನಾನು ನಿಜವಾಗ್ಲೂ ಬದಲಾಯ್ತೀನಿ. ನಮ್ಮ ತಾಯಿ ಅಣೆ. ಹೇ ತಲೆ ಹರಟೆ, ತಾಯಿ ಮೇಲೆ ಆಣೆ ಮಾಡಬಾರ್ದು ಅಂತ ಗೊತ್ತಿಲ್ಲ? ನಿನ್ನ ಕೊಂದ್ರೆ ಪೋಸ್ಟ್ ಮಾರ್ಟಮ್ ಇಲ್ಲೇ ಮುಗಿಯತ್ತೆ. ಪೋಸ್ಟ್ ಮಾರ್ಟಮ್ ಅಲ್ಲೇ ಗುಲಾಬಿ ಮಾತಾಡೆ, ನಿಂಗೆ ಸಹಾಯ ಮಾಡ್ತೀನಿ ಮೇಡಮ್. ನಿಮ್ ಕೈ ಮುಗಿತೀನಿ. ನಗೇನು ಬಾಬೇಡಿ, ಬೇಕಂದ್ರೆ ಈ ಊರ್ ಬಿಟ್ಟು ಹೋಗ್ಬಿಡ್ತೀನಿ. ಅಂದ್ರೆ ಪಕ್ಕ ದುರ್ಗ ಹೋಗಿ ಪಟಾಕಿ ಹಚ್ತೀಯಾ? ಇಲ್ಲ ಮೇಡಮ್, ಕಷ್ಟಪಟ್ಟು ಸಂಬಂಧ ಮಾಡ್ತೀನಿ. ಇಲ್ಲ ಗುಲಾಬಿ, ನಾನು ಸಿಕ್ಕ ಹಾಕ್ಸ್ಬಿಟ್ಟಿದ್ಯಲ್ಲ, ಮಾತಾಡಲೆ. ಏನ್ ಮಾತಾಡ್ಬೇಕು? ನನ್ನ ಪೂರ್ತಿಯಾಗಿ ನಾಶ ಮಾಡಿದ್ದೆ ನೀನು. ನನ್ನ ಓದಿಸ್ತೀನಿ ಅಂದೆ, ನನ್ಗೆ ದೊಡ್ಡ ವ್ಯಕ್ತಿ ಮಾಡ್ತೀನಿ ಅಂದೆ. ಇದೇನ ದೊಡ್ಡ ವ್ಯಕ್ತಿ ಅಂದ್ರೆ? ಮೇಡಮ್, ಇವನ್ನ ಸಾಯಿಸ್ಬಿಡಿ, ಇವನ್ ಬದುಕ್ಬಾರ್ದು. ಸುಳ್ಳೇಬಿಟ್ಟೆ. ಒಬ್ಬಳ ಹೀರೋಯಿನ್ ಮಾಡ್ತೀನಿ ಅಂತೆ, ಇನ್ನೊಬ್ಬಳ ಸಿಂಗರ್ ಮಾಡ್ತೀನಿ ಅಂತೆ, ಫಾರಿನ್ಗೂ ಕಳಿಸ್ತಿದೆ. ಏನೋ ಹೇಳ್ತೀವಪ್ಪ, ನಾನು ಹೇಳ್ಬಿಟ್ರೆ ನಂಬಿಡೋದೆ. ನೀನ್ ಹೇಳಿದಿಕ್ ತಾನೆ ಅವಳು ಹೇಳ್ತಿರೋದು? ಕರೆಕ್ಟ್ ಮೇಡಮ್, ಬುದ್ಧಿ ಬಂತು ಮೇಡಮ್. ಒಂದ್ ವೇಳೆ ನೀವು ನನ್ನ ಕ್ಷಮಿಸ್ಬಿಟ್ಟು ಬಿಟ್ರೆ, ಆ ಬಂಗಾರ ಬಾಬು ಇದ್ದಲ್ಲ ಗುಲಾಬಿ, ನನ್ನ ಇಬ್ಬರು ಸಾಯಿಸ್ಬಿಡ್ತಾರೆ. ಬಂಡಾರ ಬಾಬುಗ್ ಫೋನ್ ಮಾಡು. ಹಲೋ ಅಣ್ಣ, ನಾನು ಗುಲಾಬಿಯಲ್ಲಿ. ಅಣ್ಣ, ನನ್ ಕೈಲಿ ಏನು ಇಲ್ಲ ಅಣ್ಣ, ತಗೊಳ್ಳೋಣ. ಎಸಿಪಿ ಮಾತಾಡ್ತಾರೆ ಲೈನ್ ಮಾತಾಡಿ. ಹಲೋ ಹಲೋ, ಎಸಿಪಿ ದುರ್ಗಾ ಹಿಯರ್. ಓ, ನಮ್ ದುರ್ಗಾನ? ಹಾ, ಆ ದುರ್ಗಾನೇ. ನಮಸ್ತೆ ಮೇಡಮ್. ಹೌದು ಗುಲಾಬಿ, ನಿಂಗ್ ಗೊತ್ತಲ್ವಾ, ಹಾ, ಆ ಹುಡುಗಿಗೋಸ್ಕರ ನೀನ್ ಒದ್ದಾಡ್ತಾ ಇದೀಯಾ? ಹೌದು, ಇವತ್ ನಂಗ್ ಬೇಕು, ತುಂಬಾ ದಿನದಿಂದ ಕಾಯ್ತಿದೀನಿ ಅವಳಿಗೆ. ನೋಡು, ಇದೆಲ್ಲ ಮುಗ್ದಿದ್ ಕತೆ, ಇನ್ಮೇಲೆ ನೀನ್ ಅವಳನ್ನ ಮರ್ತು ಬಿಡು. ಅದೇ ಮೇಡಮ್, ನಾನ್ ಹೇಳ್ತಾ ಇದೀನಲ್ವಾ, ಎಲ್ಲ ಮರ್ತು ಬಿಡು. ಏನಾದ್ರೂ ನಡೀತಾ ಹೇಳು. ಬಂಡಾರು, ನಾನ್ ಮರ್ಯಾದೆಗೆ ಹೇಳ್ತಾ ಇದ್ದೀನಿ, ನೀನ್ ಕೇಳ್ಬೇಕು. ನಾನ್ ಹೇಳಿದ್ದನ್ನ ಕೇಳಿಲ್ಲ ಅಂದ್ರೆ ನಿನ್ ಹಳೆ ಫೈಲ್ಸ್ ಎಲ್ಲ ನನ್ ಟೇಬಲ್ ಮೇಲೆ ಇರತ್ತೆ. ಒಂದ್ ಫೈಲ್ ಅಲ್ಲಿ ನಿನ್ ಬ್ಲೂ ಫಿಲಂ ಕತೆನೂ ಇರತ್ತೆ, ಅದೆಲ್ಲ ವಾಲ್ ಪೋಸ್ಟ್ ಅಲ್ಲಿ ಅಂದ್ರೆ ಗೋಡೆ ಮೇಲೂ ಇರತ್ತೆ. ಗುಡ್, ನಾನ್ ಹೇಳಿದ್ದೆಲ್ಲ ಅರ್ಥ ಆಯ್ತಾ? ಮತ್ತೆ ನೀನ್ ಇನ್ನೊಂದ್ಸಲ ಹೀಗ್ ಮಾಡಿದ್ರೆ ನಾನು ಏನ್ ಹೇಳ್ತೀನಿ ಗೊತ್ತಲ್ಲ. ಗುಡ್, ಚೆನ್ನಾಗಿರು. ಸರಿ, ಇಲ್ಲಿಗ ಹುಡುಗಿ ಕತೆ ಮುಗೀತು, ನಿನಗ್ ಸಂಬಂಧ ಇಲ್ಲ, ಮುಗಿಸ್ಲಾ? ಸರಿ, ಮುಗಿಸ್ತೀನಿ. ಇಲ್ ನೋಡು, ಎಲ್ರು ಚೆನ್ನಾಗಿದ್ದೀರಾ ಅಂತ ಕೇಳ್ದೆ. ಸರಿ, ಅಣ್ಣನ್ ಕೇಳ್ದೆ ಅಂತ ಹೇಳು. ಅದ್ ಸರಿ, ನಿಮ್ ಏರಿಯಾದಲ್ಲಿ ಎಲೆಕ್ಷನ್ಸ್ ಎಲ್ಲ ಹೇಗಿದೆ ಅದನ್ ಕೇಳಕ್ಕೋಸ್ಕರ ಫೋನ್ ಮಾಡಿದೆ. ನಮಸ್ಕಾರ. ಏನೋದು? ಏನೋ ಲುಲಿ, ನೀನ್ ಇವ್ರಿಗೆಲ್ಲ ತೊಂದ್ರೆ ಕೊಟ್ಟೆ ಅಂತ ನಂಗೆ ಗೊತ್ತಾಯ್ತು ಅನ್ಕೋ, ಅಷ್ಟೇ ನಿನ್ನ ಅಲ್ಲೇ ಎನ್ಕೌಂಟರ್ ಮಾಡ್ಬಿಡ್ತೀನಿ. ನನ್ ಬಗ್ಗೆ ಗೊತ್ತಲ್ಲ. ಅಭಿ, ಆರ್ ಯು ಹ್ಯಾಪಿ? ಥ್ಯಾಂಕ್ ಯು ಮೇಡಮ್. ಏಯ್, ನೀನ್ ಬಾ. ಬದುಕಕ್ಕೆ ತುಂಬಾ ದಾರಿಗಳಿವೆ, ಈ ಕೆಲಸ ಮಾಡೋ ಅಗತ್ಯ ಇಲ್ಲ.
ಇನ್ ಯಾವತ್ತು ಗುಲಾಬಿ ತಂಟೆಗೆ ಬರಬೇಡ. ನಮ್ಗಿದೆಲ್ಲ ಮಾಮೂಲಿನೇ ಗುರು, ಅವನ್ ಬದ್ಲಾಗ್ತಾನೆ ಅವನೋ ನಂಬಿಕೆ ನನ್ಗಿಲ್ಲ. ಈ ರಾತ್ರಿನೇ ನಿನ್ಗೆ ಹೊಸದಾಗಿರ್ಬೇಕು. ನನ್ನಂತ ಹೆಂಗ್ಸ್ನ ಮೊದಲನೇ ಸರಿ ನೋಡ್ದೆ ಅಲ್ವಾ? ಹೌದು ಗುರು, ನನ್ ನೋಡಿದ್ರೆ ನಿನ್ಗೇನನ್ಸುತ್ತೆ? ನಿನ್ ತರ ವಾಸ್ತವದಲ್ಲಿ ಬದುಕಬೇಕು ಅನಿಸ್ತಾ ಇದೆ. ಅದ್ ಸರಿ, ನನ್ ನೋಡಿದ್ರೆ ನಿನ್ಗೇನನ್ಸುತ್ತೆ? ಇನ್ನೂ ಈ ಭೂಮಿ ಮೇಲೆ ಮನುಷ್ಯರು ಇದ್ದಾರೆ ಅನ್ಸುತ್ತೆ, ಅವ್ರ ಮಧ್ಯೆ ಬದುಕ್ಬೇಕನ್ಸುತ್ತೆ. ಆದ್ರೆ ಎಲ್ಲ ಆಗೋಯ್ತು ಗುರು. ಈಗೆಲ್ಲಿಗೆ ಹೋಗ್ಬೇಕು? ಬಾ, ಡ್ರಾಪ್ ಮಾಡ್ತೀನಿ. ಬೇಡ ಗುರು. ಯಾಕೆ? ಎಲ್ಲಿಗೆ ಹೋಗ್ಬೇಕಂತ ನಂಗೆ ಗೊತ್ತಿಲ್ಲ. ಸ್ವಲ್ಪ ಹೊತ್ತಿಲ್ಲೇ ಇದ್ದು ಸೂರ್ಯೋದಯ ನೋಡ್ಬೇಕನ್ನಿಸ್ತಾ ಇದೆ. ಹೊಸ ಸೂರ್ಯೋದಯ. ಹೌದು ಗುರು, ನಿನ್ ಮನೆಯಲ್ಲಿ ನಿಂಗೆ ದುಡ್ಡು ಕೊಡ್ಬೇಕಲ್ವಾ? ಪರವಾಗಿಲ್ಲ ಗುರು, ನಾನೇನ್ ಬರಲ್ಲ, ನನ್ನ ತಮ್ಮನ ಕೇಳಿ ಕಳಿಸ್ತೀನಿ. ಇದು ನನ್ನ ವಿಸಿಟಿಂಗ್ ಕಾರ್ಡ್. ಇದೇನು? ನನ್ನ ಅಡ್ರೆಸ್ ಇದೆ, ನನ್ನ ಭೇಟಿ ಆಗ್ಬೇಕು ಅನ್ಸಿದ್ರೆ ಈ ಅಡ್ರೆಸ್ಗೆ ಬಾ. ನಿಜವಾಗ್ಲೂ ಗುರು? ಥ್ಯಾಂಕ್ ಯು ಗುರು. ಸಾರಿ ಗುರು. ಯಾಕೆ? ಆ ಪೊಲೀಸ್ ಸ್ಟೇಷನು, ಆ ಗಲಾಟೆ ಎಲ್ಲ ನನ್ನಿಂದನೇ ಅಲ್ವಾ? ನಿನ್ನಿಂದ ಹೊಸ ವಿಷಯಗಳನ್ನ ಕಲ್ತ್ಕೊಂಡೆ. ನೀನ್ ಹೋಗು ಗುರು, ನಿನ್ ಹೆಂಡತಿ ನಿಂಗೋಸ್ಕರ ಕಾಯ್ತಾ ಇರ್ತಾಳೆ. ಸಾರಿ, ನಿನ್ ವೈಫ್ ನಿನ್ಗೋಸ್ಕರ ಕಾಯ್ತಾ ಇರ್ತಾಳೆ. ಯಾ ಯಾ, ಐ ವಿಲ್ ಬಿ ದೇರ್ ಇನ್ ವಿತಿನ್ 10 ಮಿನಿಟ್ಸ್. ಓಕೆ. ಏನು ಈ ಟೈಮ್ ಅಲ್ಲಿ ಹೋಗ್ತಾ ಇದ್ದೀರಾ? ಚಿಕ್ಕ ಪಾರ್ಟಿ ಇದೆ, ಬೇಗ ಬಂದ್ಬಿಡ್ತೀನಿ. ಪ್ಲೀಸ್ ಪ್ಲೀಸ್ ಹೋಗ್ಬಿಡಿ, ನಂಗೆ ಭಯ ಆಗ್ತಾ ಇದೆ. ಭಯ ಪಡಬೇಡ, ಟ್ಯಾಬ್ಲೆಟ್ ತಗೋ. ಹಲೋ ಹಲೋ, ಹಾಯ್, ಗುಡ್ ಮಾರ್ನಿಂಗ್. ಹಾಯ್.
ಬರ್ತೀರಾ ಆಫೀಸ್ಗೆ? ಯಾಕೆ ಬರಲ್ಲ? ನೀನು ಇವತ್ತು ಖಂಡಿತ ಆಫೀಸಿಗೆ ಬರಬೇಕು, ಅದಕ್ಕೋಸ್ಕರ ಫೋನ್ ಮಾಡಿದೆ. ಆಫೀಸಿಗೆ ರಜಾ ಹಾಕಿ ಆಚೆ ಎಲ್ಲ ಸುತ್ತಾಡ್ಕೊಂಡು ಬರೋಣ. ಜಾಲಿಯಾಗಿ. ಯಾಕೆ? ಇವತ್ತು ನನ್ನ ಬರ್ತ್ಡೇ. ಓ, ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು. ಓಕೆ, ನಾನು ರೆಡಿಯಾಗಿ ಬರ್ತೀನಿ. ಬಾಯ್ ಬಾಯ್. ಏನೇ ಇತ್ತೀಚೆಗೆ ಅಭಿ ಜೊತೆ ತುಂಬಾ ಕ್ಲೋಸ್ ಆಗಿದ್ಯಾ? ರಾಕೇಶ್ನ ಏನ್ ಮಾಡಿದೆ? ಹಳ್ಳದಲ್ಲಿ ಹಾಕಿ ಮುಚ್ಚಿಬಿಟ್ಟೆ. ಏನ್ ಹೇಳ್ತಿದ್ಯೆ? ರಾಕೇಶ್ ಅಂದ್ರೆ ಬರೀ ಜೀರೋ. ಅಭಿನ್ ಮದ್ವೆ ಆದ್ರೆ ಲೈಫ್ ಸೆಟ್ಲ್ ಆಗ್ಬಿಡತ್. ಮದ್ವೆ ಆಗ್ತೀಯಾ? ಅವನ್ಗ್ ಆಲ್ರೆಡಿ ಮದ್ವೆ ಆಗಿದೆ. ಹೆಂಡತಿ ಸತ್ತೋಗಿದ್ದಾಳೆ, ಅವನೊಬ್ಬ ಅಮಾಯಕ, ಅವನೊಬ್ನೇ ಇರ್ತಾನೆ. ಅಭಿ ಈಗ ಒಬ್ನೇ ಇರ್ತಾನೆ. ಇದೇ ಸರಿಯಾದ ಸಮಯ ಅವನ್ನ ಬುಟ್ಟಿಗೆ ಹಾಕೊಳಕ್ಕೆ. ಅದಕ್ಕೆ ಹೋಗ್ತಾ ಇದ್ದೀನಿ, ನನ್ ದಾರಿ ಬದಲಾಯಿಸ್ಕೊಂಡೆ. ಏನೇ ನೀನು ಸರಿಯಾದ ಕಿಲಾಡಿನೇ. ಮದ್ವೆ ಬೇಕಾಗಿಲ್ಲ, ಪ್ರೀತಿ ಸಾಕು. ನನ್ನ ಜೊತೆ ಇರೋದು ಅವನೊಬ್ಬನೇ ಗುರು. ಇವಾಗ ನೀನು ಅಷ್ಟೊಂದು ಅಸಹ್ಯ ಪಟ್ಕೋಬೇಡ ಗುರು. ನಿಮ್ಮನ್ನೇ ಇಲ್ಲಿ ಗುಲಾಬಿ ಅಂತ ಒಂದು ಹುಡುಗಿ ಇದ್ಲು, ನಿನಗೆ ಗೊತ್ತಾ? ಗುಲಾಬಿನಾ? ಅವಳಿಗೆ ಇಲ್ಲಿಗೆ ಬರಕ್ ಮುಂಚೆ ಬೇರೆ ಬೇರೆಯವ್ರು ಸಿಕ್ಕಿದ್ರು ಅನ್ಸತ್ತೆ. ಅವಳು ಇವತ್ ಬರಲ್ಲ ಅನ್ಸತ್ತೆ. ನಾಳೆ ಟ್ರೈ ಮಾಡಿ. ಇವಾಗ ಬೇಕು ಅಂದ್ರೆ ನಾನಿದ್ದೀನಿ. ಅವಳಕ್ಕಿಂತ ರೇಟ್ ಕಮ್ಮಿನೇ. ಓಕೆನಾ? ಹೇಳಿ ಸರ್, ಏನಾದ್ರೂ ಹೇಳಿ. ಬೇಡ ಗುರು, ಬಿಟ್ಬಿಡ್ದೀನಿ. ಹೌದು ಗುರು, ರಾತ್ರಿ ಎಲ್ಲ ನಿನ್ ಮನೆಗೆ ಹೋಗಿಲ್ಲ ಅಲ್ಲ? ನಿನ್ ಹೆಂಡತಿ ಏನು ಕೇಳಲಿಲ್ವಾ? ಇಲ್ಲ. ಏನು ಕೇಳ್ದಿರ, ಹೇಗಿರ್ತಾಳೆ? ಇದ್ರೆ ಅಲ್ವಾ? ಅಂದ್ರೆ? ಅಂದ್ರೆ ಇದ್ರೆ ಅಲ್ವಾ ಅಂತ. ಅಯ್ಯೋ, ಮತ್ತೆ ನನ್ಗೆ ಹೇಳಲೇ ಇಲ್ಲ. ಹೇಳಿದ್ದೆ. ಹೇಳಿದ್ರ? ನಿನ್ ಹೆಂಡತಿನ ದುಡಿತಾ ಇದ್ದಾಳ? ಇಲ್ದಿರೋರ ಬಗ್ಗೆ ಹಂಗ ಮಾತಾಡ್ಬೇಡ. ನಿನ್ ಹೆಂಡತಿನ ಸಂಪಾದಿಸ್ತಾ ಇದ್ದಾಳ? ಸಾರಿ ಗುರು. ಇಟ್ಸ್ ಓಕೆ. ಹೌದು, ನೀನು ಇವತ್ತು ಎಲ್ಲೂ ಹೋಗ್ಲಿಲ್ವಾ? ಹೇಳದ್ನಲ್ವಾ, ಬಿಟ್ಬಿಟ್ಟಿದ್ದೀನಿ. ಓ, ಪಬ್ಬಲ್ ಡ್ಯಾನ್ಸರ್ ಆಗಿದ್ದೀನಿ. ಇದು ಕತೆ ಅಲ್ಲ ಗುರು, ನಿಜಾನೇ. ಯಾವಾಗಾದ್ರೂ ನೀವು ಪಬ್ಬಗ್ ಬಂದಾಗ ಟಿಪ್ ಕೊಡದೆ ಹೋದ್ರೆ ಮಾತ್ರ ಚೆನ್ನಾಗಿರಲ್ಲ. ಓ, ಈ ಕ್ಷಣ ಯಾವತ್ತೂ ಇಲ್ದಿರೋಷ್ಟು ನನ್ನ ಮನಸ್ಸು ಪ್ರಶಾಂತವಾಗಿದೆ. ಅದು ಕೇವಲ ಈ ಗುಲಾಬಿಂದ ಅಷ್ಟೇ. ಅವಳಿಂದ ನಾನು ಗೊತ್ತಿಲ್ದಿರೋದ್ರ ಬಗ್ಗೆ ತಿಳ್ಕೊಂಡೆ. ಇಷ್ಟು ದಿನ ಸುಳ್ಳಲ್ಲಿ ಬದುಕ್ತಿದೆ ಅಂತ ಅನ್ನಿಸ್ತು. ಆರ್ಟಿಫಿಷಿಯಲ್ ನಗು, ಫ್ರೆಂಡ್ಶಿಪ್, ಸಂಬಂಧಗಳು ಎಲ್ಲ ಸುಳ್ಳು ಅಂತ ಅನ್ನಿಸ್ತು.
ನಿಸ್ವಾರ್ಥವಾಗಿರೋ ಸ್ವಚ್ಛವಾದ ಸ್ನೇಹ ಗುಲಾಬಿದು. ಅವಳು ಯಾವತ್ತೂ ನನ್ನ ದೃಷ್ಟಿಲಿ ವೇಷಿಯಲ್ಲ, ಜೀವನನ ಹತ್ತಿರದಿಂದ ನೋಡಿರೋ ಒಂದು ಪರಿಪೂರ್ಣ ಹೆಣ್ಣು. ಅವಳಿಂದ ನನ್ನ ಅಹಂ ಸತ್ತು ಬದುಕಿನ ಸ್ವಚ್ಛತೆ ಏನು ಅಂತ ತಿಳ್ಕೊಂಡೆ. ಥ್ಯಾಂಕ್ ಯು ಗುಲಾಬಿ, ಥ್ಯಾಂಕ್ ಯು ವೆರಿ ಮಚ್.